ಶುರುವಾಗಿ ಭಾಳ ದಿನ ಆಗೋಯ್ತು, ಇವತ್ತಲ್ಲ. ಇನ್ನು ನಾನು ಇವತ್ತಿನ ಪತ್ರಿಕೆ ನೋಡಿದೆ. ನನಗೆ ಸ್ವಾಭಾವಿಕವಾಗಿ ಯಾರ್ಯಾರು ನನ್ನ ಬಗ್ಗೆ ಟೀಕೆ ಮಾಡ್ತಾರೋ ಉತ್ತರ ಕೊಡೋಂಥ ಯೋಚನೆ ನಾನು ಮಾಡೋಕ್ಕೆ ಹೋಗಲ್ಲ. ಆದರೆ ಮಂತ್ರಿಗಳು ಮೊನ್ನೆ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ, ಈಶ್ವರಪ್ಪನವ್ರದ್ದು BJP ಬಿ ಟೀಮ್ ಅಂತ. ಸ್ವಲ್ಪ ಅವರು ಅಮೆಂಡ್ ಮಾಡ್ಕೋಬೇಕು. 60-70% ಕಾರ್ಯಕರ್ತರು ನನ್ನ ಜೊತೆಗೇ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ನಂದೇ ಒರಿಜಿನಲ್ BJP, ಗೊತ್ತಿಲ್ಲ ಪಾಪ ಅವರಿಗೆ. ಬಿ ಟೀಮ್ ನಮ್ಮದಲ್ಲ, ಈಗಿರುವಂಥ ರಾಘವೇಂದ್ರದ ಬಿ ಟೀಮು ಮತ್ತು ನಿಮ್ಮದು JDS BJP ಒಂದಾಗಿದೆಯಲ್ಲ, ಕಾಂಗ್ರೆಸ್ಸಿಂದು ನಿಮ್ಮ ಡಮ್ಮಿ ಟೀಮ್ ಅಂದರೆ ನಿಮ್ಮ ಸಿಟ್ಟು ಬರುತ್ತೆ. ಸ್ಪಷ್ಟ ಹೇಳಿ ನೋಡೋಣ. ನೀವು ಯಡಿಯೂರಪ್ಪನವ್ರ ಜೊತೆಗೆ ಅವ್ರ ಮಕ್ಕಳ ಜೊತೆ ಹೊಂದಾಣಿಕೆನ ಮಾಡ್ಕೊಂಡಿಲ್ಲ, ಹೊಂದಾಣಿಕೆ ಇಲ್ಲದೇ ಗೀತಾ ರಾಜ್ಕುಮಾರ್ ಅವನು ಚುನಾವಣೆ ನಿಲ್ಲಿಸಿಲ್ಲ ಅಂತ ಜನರ ಮುಂದೆ ಹೇಳಿಬಿಡಲಿ ನೋಡೋಣ. ಬಿ ಟೀಮು ಅಂತ ನನ್ನ ಬಗ್ಗೆ ಹೇಳ್ತಾರೆ, ಸರಿ, ನಮ್ಮದು A ಟೀಮೇ, ನಮ್ಮದೇ BJP. ಹೊಂದಾಣಿಕೆ ರಾಜಕಾರಣ ನೀವು ಮಾಡ್ಕೊಂಡಿಲ್ವಾ? ಹಿಂದೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ಸು BJP ಹೊಂದಾಣಿಕೆ ಮಾಡಿಕೊಂಡು ಆ ಒಂದು ನಾಗರಾಜ್ ಗೌಡನ್ನು ಮನೆಗೆ ಅನ್ಯಾಯ ಮಾಡಿ ಅವನಿಗೆ ಅಂತ ತೆಗಿಲಿಲ್ವಾ? ನಾವು ಸಾಧುರ್ಲಿಂಗಾಯಿತ್ರ ಪರ ಅಂತ ಹೇಳ್ತಂತಾರೆ ಆ ವ್ಯಕ್ತಿಗಳಿಗೆ. ಅದೇ ರೀತಿ ಹಿಂದುಳಿದ ವರ್ಗದ ಪರ ಅಂತ ಹೇಳಿದಂಥ ವ್ಯಕ್ತಿಗಳಿಗೆ, ಒಂದು ಕಡೆ ಸಾಧುರ್ಲಿಂಗಾಯಿತ್ರ ನಾಗರಾಜ್ ಗೌಡನ ತೆಗೆದ್ರಿ, ಮತ್ತೊಂದು ಕಡೆ ಗೋಣಿ ಮಹಾಂತೇಶನ ಹಿಂದುಳಿದವ್ರಿಗೂ ತೆಗೆದ್ರಿ. ಯಾತಕ್ಕೆ? ತಮ್ಮ ಮಗನ ಗೆಲ್ಸ್ಕೋಬೇಕು, ಯಡಿಯೂರಪ್ಪನವರು ವಿಜೇಂದ್ರ ಗೆಲ್ಸ್ಕೋಬೇಕು ಅಂತ ಸಾಧುರ್ಲಿಂಗಾಯಿತ್ರು ಮೋಸ ಮಾಡಿದ್ರು, ಹೊಂದಾಣಿಕೆ ಮಾಡಿಕೊಂಡು ಹಿಂದುಳಿದ ವರ್ಗದ ಗೋಣಿ ಮಹಾಂತೇಶ್ಗೂ ಮೋಸ ಮಾಡಿಕೊಂಡ್ರು. ಇದಿಲ್ಲ ಅಂತ ಹೇಳಿಬಿಡ್ಲಿ ಮಧು ಬಂಗಾರಪ್ಪ ನೋಡೋಣ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನನಗೆ ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಯಾವುದು ಟೀಕೆ ಮಾಡಬೇಕು ಅಂತ ಹೇಳಿ ಟೀಕೆ ಮಾಡಲಿ. A ಟೀಮ್ BTೀಮ್ ಅಲ್ಲ, ನನ್ನ ಸಾಯೋ ತನಕನೂ ನಾನು BJPನೇ, ನಾನು A ಟೀಮೇ. ನಿಮ್ಮ ಹೊಂದಾಣಿಕೆ ರಾಜಕಾರಣ ಇದೆಯಲ್ಲ ಯಡಿಯೂರಪ್ಪನವ್ರ ಜೊತೆಗೆ, ಮೊನ್ನೆ ಅಸೆಂಬ್ಲಿಯಲ್ಲೂ ಮಾಡ್ಕೊಂಡಿದ್ದೀರಿ, ಈಗ ಲೋಕಸಭೆಯಲ್ಲೂ ಮಾಡ್ಕೊಂಡಿದ್ದೀರಿ. ಗೀತಾ ಶಿವರಾಜ್ಕುಮಾರ್ ಬಗ್ಗೆ ನನ್ನ ಸಿಸ್ಟರ್ ಇದ್ದಂಗೆ, ಆ ಹೆಣ್ಮಗಳ ಬಗ್ಗೆ ನಾನು ಮಾತಾಡಲ್ಲ. ಆದರೆ ನಿಮ್ಮ ಹೊಂದಾಣಿಕೆ ಮಾಡಿಕೊಂಡು ಇಡೀ ಕಾಂಗ್ರೆಸ್ ಪಕ್ಷದ ಅತಿ ಹೆಚ್ಚು ಬೆಂಬಲಿಗರು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗೆ ಬಂದಿರಂತ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರೇ ಬೆಂಬಲ ಕೊಡ್ತೀಯಾ? ನನಗೆ ಬೇಕಾದ್ರೆ ಪಟ್ಟಿ ಕೊಡ್ತೀನಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಈಶ್ವರಪ್ಪನ ಎಲ್ರಿಗೂ ಟೀಕೆ ಮಾಡಿದಂಗೆ ಹಗುರವಾಗಿ ಟೀಕೆ ಮಾಡೋಕ್ಕೆ ಹೋಗಬೇಡಿ. ನಂದು ಒರಿಜಿನಲ್ BJP, ನನ್ನ ಸಾಯತಂಕನೂ ನಾನು BJP. ನೀವು ಯಾವ ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದೀರಿ? ಯಡಿಯೂರಪ್ಪ ಆಗಲಿ ನೀವಾಗಲಿ ಎಷ್ಟು ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದೀರಿ? ನಾನು ಅದಕ್ಕೋಸ್ಕರ, ನಿಮಗೆ ಅಧಿಕಾರವೇ ಮುಖ್ಯ. JDSನಲ್ಲಿ ಇದ್ದೀರಿ, ಕಾಂಗ್ರೆಸ್ಗೆ ಹೋದಿರಿ, KJP ಕಟ್ಟಿದ್ರಿ, ಯಾವ ಪಾರ್ಟಿಗಳು ಬೇಕಾದ್ರೆ ಹೋಗಿ ಬರೋರು ನೀವು. ನಾನು ಬಾಲ್ಯದಿಂದನೂ RSS ಸ್ವಯಂ ಸೇವಕ, ಪದವೀಧರ ಆದ ತಕ್ಷಣ BJP ಸೇರಿಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿ ತನಕನೂ ಕೂಡ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೀನಿ, ರಾಜ್ಯ ಅಧ್ಯಕ್ಷ. 2 ಬಾರಿ BJP ಅಧ್ಯಕ್ಷನಾಗಿದ್ದೀನಿ. ವಿವಿಧ ಇಲಾಖೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, DCM ಆಗಿದ್ದೀನಿ. ಇದಷ್ಟೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದರಿಂದನೇ. KJPಗೆ ಹೋಗಲಿಲ್ಲ, JDSಗೆ ಹೋಗಲಿಲ್ಲ, ಇನ್ನೊಂದು ಪಕ್ಷಕ್ಕೆ ಹೋಗಲಿಲ್ಲ. ನಿಮ್ಮದೇ ಆಯಾ ಪಾರ್ಟಿ ಆಯಾ ಟೀಮು ನೀವು ಹೇಳಿ, B ಟೀಮೋ C ಟೀಮೋ ನನಗೆ ಗೊತ್ತಿಲ್ಲ. ರಾಜ್ಯದ ಜನ, ಜಿಲ್ಲೆ ಜನ ನನ್ನನ್ನು ಗುರುತಿಸೋದು ನಿಷ್ಠಾವಂತ BJP ಕಾರ್ಯಕರ್ತ ಅಂತಾನೆ. ಈಗ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ನಾನು ಹೊರಗೆ ಬಂದಿದ್ದೀನಿ, ಚುನಾವಣೆ ಗೆಲ್ತೀನಿ, ಮತ್ತು BJP ಜೊತೆಗೆ ಇರ್ತೀನಿ, ಮೋದಿನ ಪ್ರಧಾನಮಂತ್ರಿ ಮಾಡ್ತೀನಿ.